आत्मीय विद्यार्थिगळे इंदु नावु प्रथम पीयुसिय राज्यशास्त्रद प्रथम अध्यय राज्यशास्त्रद ओंदु अध्ययन पॉलिटिकल साइंस इज अ डिसिप्लिन ई अध्ययदल्लि बरुवंतह ऐदु अंकद प्रश्नेगळ बग्गे नावु चर्चे माडोण मक्कळे प्रथम पीयुसियल्लि राज्यशास्त्र प्रश्न पत्रिके ना मुख्यवा वार्षिक परीक्ष हूँ अंक प्रश्न उत्तरीबा प्रति प्रश्ने ना हद्द इपत् वाक्य उत्तरीबे हद्द इपत् वाक्य उत्तरीबे अरे प्रश्न पत्रिक ಶೇಕಡಾ 50 ರಷ್ಟು 5 ಅಂಕದ ಪ್ರಶ್ನೆಗಳೇ ಇರುತ್ತವೆ ಹೀಗಾಗಿ ಈ 5 ಅಂಕದ ಪ್ರಶ್ನೆಗಳು ಬಹಳ ಮಹತ್ವದ ಪ್ರಶ್ನೆಗಳಾಗಿವೆ ಇಲ್ಲಿ ಮೊದಲನೆಯ ಪ್ರಶ್ನೆ ರಾಜ್ಯಶಾಸ್ತ್ರದ ಸ್ವರೂಪವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರ ಇತಿಹಾಸದಷ್ಟೇ ಪುರಾತನವಾದದ್ದು ಪುರಾತನ ಸಾಮಾಜಿಕ ವಿಜ್ಞಾನಗಳಲ್ಲಿ ಒಂದಾಗಿದೆ ಅರಿಸ್ಟಾಟಲ್ ರವರು ಹೇಳುವಂತೆ ಮಾನವ ಸಮಾಜ ಜೀವಿ ಹಾಗೆಯೇ ರಾಜ್ಯ ಜೀವಿಯೂ ಆಗಿದ್ದಾನೆ ಅಂದರೆ ನಮ್ಮ ರಾಜಕೀಯ ಜೀವನದ ಮೂಲ ಸಾಮಾಜಿಕ ಜೀವನದಲ್ಲಿ ಅಡಕವಾಗಿದೆ ಅದಕ್ಕಾಗಿನೇ ತಜ್ಞ ಹೇಳ್ತಾರೆ ಸಾಮಾಜಿಕ ಸಾಮಾನ್ಯ ತತ್ವಗಳನ್ನು ತಿಳಿದುಕೊಳ್ಳದೆ ವಿದ್ಯಾರ್ಥಿಗೆ ರಾಜ್ಯಶಾಸ್ತ್ರವನ್ನು ಬೋಧಿಸಲು ಹೊರಟಿದ್ದಾದರೆ ಉಷ್ಣತಾಬಲದ ನಿಯಮವನ್ನು ತಿಳಿಯದೆ ಇರುವವನಿಗೆ ನ್ಯೂಟನ್ನನ ಚಲನೆಯ ನಿಯಮವನ್ನು ತಿಳಿಸಿದಂತಾಗುತ್ತದೆ ಅದಕ್ಕಾಗಿ ಈ ಸಮಾಜ ಜೀವನದಲ್ಲಿ ಜಗಳ ಕದನ ಹಿಂಸೆ ಕ್ರೌರ್ಯ ಈ ಮೊದಲಾದ ಸಮಾಜ ಘಾತುಕ ಚಟುವಟಿಕೆಗಳನ್ನು ನಿಯಂತ್ರಿಸಿ ತಪ್ಪಿತಸ್ಥನಿಗೆ ಶಿಕ್ಷೆ ವಿಧಿಸಬೇಕಾದರೆ ಅಧಿಕಾರವುಳ್ಳ ಒಂದು ಸಂಸ್ಥೆ ಬೇಕಾಗುತ್ತದೆ ಆ ಸಂಸ್ಥೆಯೇ ರಾಜ್ಯ ರಾಜ್ಯ ತಾನೇ ಸ್ವತಃ ಕಾರ್ಯನಿರ್ವಹಿಸಲು ಅಸಾಧ್ಯವಾದಾಗ ಅದರ ನಿಯೋಗಿಯಾಗಿ ಆಡಳಿತ ಯಂತ್ರವಾಗಿ ಸರ್ಕಾರ ಜನ್ಮತಾಳ್ತದೆ ರಾಜ್ಯದ ಕಾರ್ಯಗಳನ್ನೆಲ್ಲ ಸರ್ಕಾರ ನಿರ್ವಹಿಸಿಕೊಂಡು ಹೋಗುತ್ತದೆ ಹೀಗಾಗಿ ರಾಜ್ಯಶಾಸ್ತ್ರ ರಾಜ್ಯ ಮತ್ತು ಸರ್ಕಾರ ಇವೆರಡನ್ನೂ ಅಭ್ಯಾಸ ಮಾಡುವಂತಹ ಸಾಮಾಜಿಕ ವಿಜ್ಞಾನವಾಗಿದೆ ಎನ್ನುವಂತದ್ದು ಇನ್ನು ಪ್ರಾಚೀನ ರಾಜ್ಯಶಾಸ್ತ್ರ ಆಧುನಿಕ ರಾಜ್ಯಶಾಸ್ತ್ರದ ಅರ್ಥದಲ್ಲಿ ಭಿನ್ನತೆ ಕಾಣುತ್ತೆ ಪ್ರಾಚೀನ ಗ್ರೀಕರು ನಗರ ರಾಜ್ಯಗಳ ಆಡಳಿತ ವ್ಯವಸ್ಥೆಯನ್ನು ಅಧ್ಯಯನ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ರಾಜ್ಯಶಾಸ್ತ್ರ ಅಂತ ಕರೆದರು ವಿದ್ಯಾರ್ಥಿಗಳೇ ಇಂದು ನಗರ ರಾಜ್ಯಗಳು ಇಲ್ಲ ರಾಷ್ಟ್ರ ರಾಜ್ಯಗಳು ಇರುತ್ತವೆ ಹೀಗಾಗಿ ಗ್ರೀಕರ ಅರ್ಥ ಅಂದಿಗೆ ಸರಿ ಹೋಗುತ್ತದೆ ರಾಜ್ಯಶಾಸ್ತ್ರವನ್ನ ನಾವು ಆಧುನಿಕ ಅರ್ಥದಲ್ಲಿ ಅಭ್ಯಾಸ ಮಾಡಬೇಕು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ರಾಜ್ಯಶಾಸ್ತ್ರವಾಗುತ್ತದೆ ಇನ್ನು ರಾಜ್ಯಶಾಸ್ತ್ರ ಒಂದು ವಿಜ್ಞಾನವೇ ವಿಜ್ಞಾನವಾದರೆ ಅದು ಏಕೆ ವಿಜ್ಞಾನ ಹೇಗೆ ವಿಜ್ಞಾನವಾಗಿದೆ ರಾಜ್ಯಶಾಸ್ತ್ರ ಒಂದು ಕಲೆಯೇ ಹಾಗಾದರೆ ಅದು ಹೇಗೆ ಕಲೆಯಾಗಿದೆ ಎಂಬುದರ ಕುರಿತು ತಜ್ಞರಲ್ಲಿ ಭಿನ್ನಾಭಿಪ್ರಾಯಗಳವೆ ಅರಿಸ್ಟಾಟಲ್ ಮಾಂಟೆಸ್ಕೋ ಮೊದಲಾದವರು ರಾಜ್ಯಶಾಸ್ತ್ರ ಒಂದು ವಿಜ್ಞಾನವಾಗಿದೆ ಅಂತ
ಅಂತ ವಾದ ಮಾಡ್ತಾರೆ ಅದಕ್ಕೆ ಅದಕ್ಕೆ ಸಮರ್ಥನೀಯ ಕಾರಣಗಳನ್ನು ಅವರು ಕೊಡ್ತಾರೆ ರಾಜ್ಯಶಾಸ್ತ್ರದಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಲಾಗುತ್ತದೆ ರಾಜ್ಯಶಾಸ್ತ್ರದಲ್ಲಿಯೂ ಪ್ರಯೋಗಗಳನ್ನು ಮಾಡಬಹುದು ರಾಜ್ಯಶಾಸ್ತ್ರದಲ್ಲಿಯೂ ಭವಿಷ್ಯವನ್ನು ನುಡಿಯಲಿಕ್ಕೆ ಸಾಧ್ಯತೆ ಇದೆ ಈ ಮೊದಲಾದ ಕಾರಣಗಳನ್ನು ಅವರು ಕೊಡ್ತಾರೆ ಅದೇ ರೀತಿ ರಾಜ್ಯಶಾಸ್ತ್ರ ಒಂದು ವಿಜ್ಞಾನ ಅಲ್ಲ ಕಲೆಯಾಗಿದೆ ಅಂತ ಹೇಳಿ ಆಗಸ್ಟ್ ಕಾಂಟೆ ಬಕಲ್ ಪಾರ್ಕರ್ ಮೊದಲಾದವರು ಹೇಳ್ತಾರೆ ಯಾಕೆ ಅಂತಂದ್ರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಸ್ವರೂಪ ಸಾಮಾನ್ಯ ತತ್ವಗಳ ಕುರಿತು ತಜ್ಞರಲ್ಲಿ ಒಮ್ಮತವಾದ ಅಭಿಪ್ರಾಯ ಮೂಡಿ ಬಂದಿಲ್ಲ ರಾಜ್ಯಶಾಸ್ತ್ರ ಕೊಡುವ ತತ್ವಗಳು ನಿಯಮಗಳು ಸರ್ವ ವ್ಯಾಪಕವಾಗಿಲ್ಲ ಇಲ್ಲಿ ಭವಿಷ್ಯವನ್ನು ನುಡಿಯುವುದು ಕಷ್ಟ ರಸಾಯನಶಾಸ್ತ್ರ ಭೌತಶಾಸ್ತ್ರ ಜೀವಶಾಸ್ತ್ರಗಳಂತೆ ಇಲ್ಲಿ ಪ್ರಯೋಗಾಲಯಗಳು ಇಲ್ಲ ಅಂತ ಪ್ರಯೋಗಗಳನ್ನು ಕೂಡ ಇಲ್ಲಿ ಕೈಗೊಳ್ಳಲು ಸಾಧ್ಯವಿಲ್ಲ ಹೀಗಾಗಿ ರಾಜ್ಯಶಾಸ್ತ್ರ ಒಂದು ವಿಜ್ಞಾನ ಅಲ್ಲ ಕಲೆಯಾಗಿದೆ ಅಂತ ವಾದ ಮಾಡ್ತಾರೆ ವಿದ್ಯಾರ್ಥಿಗಳೇ ಹಾಗಾದರೆ ಸತ್ಯ ಎಲ್ಲಿದೆ ಸತ್ಯ ಯಾವುದು ರಾಜ್ಯಶಾಸ್ತ್ರ ಒಂದು ವಿಜ್ಞಾನವೂ ಹೌದು ಕಲೆಯೂ ಹೌದು ಇನ್ನು ಎರಡನೆಯ ಪ್ರಮುಖವಾದಂತಹ ಪ್ರಶ್ನೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿರಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಡಿಸ್ಕಸ್ ದ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಸ್ಕೋಪ್ ಮೀನ್ಸ್ ಬೌಂಡ್ರಿ ಸ್ಟಡಿ ಬೌಂಡ್ರಿ ಏರಿಯಾ ಆರ್ ಸಬ್ಜೆಕ್ಟ್ ಮಟೀರಿಯಲ್ಸ್ ವ್ಯಾಪ್ತಿ ಎಂದರೆ ಅಭ್ಯಾಸದ ಗಡಿ ಕ್ಷೇತ್ರ ಸೀಮೆ ವೈಶಾಲ್ಯತೆ ಅಂತ ಅರ್ಥ ಹಾಗಾದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನ ಕುರಿತು ಮೂರು ದೃಷ್ಟಿಕೋನಗಳು ನಮಗೆ ಮೂಡಿ ಬಂದಿವೆ ಮೊದಲನೆಯದಾಗಿ ರಾಜ್ಯದ ಅಧ್ಯಯನ ಜೆ ಡಬ್ಲ್ಯೂ ಗಾರ್ನರ್ ಮುಂತಾದವರು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ರಾಜ್ಯದ ಅಧ್ಯಯನ ಮಾತ್ರ ಬರುತ್ತದೆ ಎರಡನೆಯದಾಗಿ ಸರ್ಕಾರದ ಅಧ್ಯಯನ ಸ್ಟೀಫನ್ ಲೇಪಾಕ್ ಜಾನ್ ಸಿಲೆ ಮೊದಲಾದವರು ರಾಜ್ಯಶಾಸ್ತ್ರದ ವ್ಯಾಪ್ತಿ ಕೇವಲ ಸರ್ಕಾರದ ಅಧ್ಯಯನವನ್ನು ಒಳಗೊಂಡಿದೆ ಅಂತ ವಾದ ಮಾಡ್ತಾರೆ ಅರ್ಥಶಾಸ್ತ್ರ ಸಂಪತ್ತಿನ ಬಗ್ಗೆ ಅಭ್ಯಾಸ ಮಾಡುವಂತೆ ಜೀವಶಾಸ್ತ್ರ ಜೀವರಾಶಿಗಳ ಬಗ್ಗೆ ಅಧ್ಯಯನ ಮಾಡುವಂತೆ ರಾಜ್ಯಶಾಸ್ತ್ರ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುತ್ತದೆ ಅಂತ ಪ್ರೊಫೆಸರ್ ಜಾನ್ ಸಿಲೆ ಅವರು ಹಾಗೆಯೇ ಮೂರನೆಯದಾಗಿ ರಾಜ್ಯ ಮತ್ತು ಸರ್ಕಾರಗಳ ಅಧ್ಯಯನ ಪಾಲ್ ಜಾನೆಟ್ ಗಿಲ್ಕ್ರಿಸ್ಟ್ ಮೊದಲಾದವರು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ರಾಜ್ಯ ಮತ್ತು ಸರ್ಕಾರ ಇವೆರಡರ ಅಧ್ಯಯನ ಬರುತ್ತದೆ ಅಂತ ಹೇಳುತ್ತಾರೆ ಈ ಮೂರು ದೃಷ್ಟಿಕೋನಗಳಲ್ಲಿ ಕೊನೆಯದು ಹೆಚ್ಚು ಸ್ವೀಕಾರಕ್ಕೆ ಅಹರ್ಹವಾದಂತಹ ದೃಷ್ಟಿಕೋನ ಏಕೆಂದರೆ ಸರ್ಕಾರವಿಲ್ಲದೆ ರಾಜ್ಯ ಅಸ್ತಿತ್ವಕ್ಕೆ ಬರುವುದಿಲ್ಲ ರಾಜ್ಯವಿಲ್ಲದೆ ಸರ್ಕಾರ ಅಸ್ತಿತ್ವಕ್ಕೆ ಬರುವುದಿಲ್ಲ ಒಂದನ್ನು ಬಿಟ್ಟು ಒಂದು ಅಸ್ತಿತ್ವಕ್ಕೆ ಬರುವುದಿಲ್ಲ ಇವೆರಡೂ ಪರಸ್ಪರ ಪೂರಕ ಮತ್ತು ಪ್ರೇರಕ ಹೀಗಾಗಿ ಮೂರನೇ ದೃಷ್ಟಿಕೋನ ಸಮಂಜಸವಾಗಿದೆ ಅಂತ ನಾವು ಹೇಳಬಹುದು ಮತ್ತು ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಇದು ವಿಶಾಲಗೊಳಿಸುತ್ತದೆ ಅಂತ ಹೇಳಬಹುದು ಇನ್ನು 1948ರಲ್ಲಿ ಯುನೆಸ್ಕೋ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯುನೆಸ್ಕೋ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ಸಿನಲ್ಲಿ ಸಾಮಾಜಿಕ ವಿಜ್ಞಾನಿಗಳ ಸಮ್ಮೇಳನವನ್ನು ಜರುಗಿಸಿತು ಈ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರದ ತಜ್ಞರು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವ ವಿಷಯಗಳನ್ನು ಪಟ್ಟಿ ಮಾಡಿದ್ದಾರೆ ಮೊದಲನೆಯದಾಗಿ ರಾಜಕೀಯ ಸಿದ್ಧಾಂತಗಳು ಇದರಲ್ಲಿ
ಇದರಲ್ಲಿ ನಾವು ರಾಜ್ಯದ ಉದ್ದೇಶ ಉಗಮ ವಿವಿಧ ಸಿದ್ಧಾಂತಗಳಾದ ಸಮಾಜವಾದ ಸಮತಾವಾದ ಪ್ರಜಾಪ್ರಭುತ್ವವಾದ ಈ ಮೊದಲಾದ ಸಿದ್ಧಾಂತಗಳನ್ನು ಇಸಮ್ಸ್ ಗಳನ್ನು ನಾವು ಅಧ್ಯಯನ ಮಾಡುತ್ತೇವೆ ಇನ್ನು ಎರಡನೆಯದಾಗಿ ರಾಜಕೀಯ ಸಂಸ್ಥೆಗಳು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಸ್ಟಡಿ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಇದರಲ್ಲಿ ನಾವು ವಿವಿಧ ಬಗೆಯ ಸರ್ಕಾರದ ಪ್ರಕಾರಗಳನ್ನು ಅಂದರೆ ಅಧ್ಯಕ್ಷೀಯ ಸರ್ಕಾರ ಸಂಸದೀಯ ಸರ್ಕಾರ ಏಕಾತ್ಮಕ ಸರ್ಕಾರ ಸಂಯುಕ್ತ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ನಿರಂಕುಶ ಅಥವಾ ಸರ್ವಾಧಿಕಾರತ್ವ ಈ ಮೊದಲಾದ ಬಗೆಯ ಸರ್ಕಾರಗಳನ್ನು ಅಭ್ಯಾಸ ಮಾಡ್ತೇವೆ ಅಲ್ಲದೆ ನಮ್ಯ ಸಂವಿಧಾನ ಅನನ್ಯ ಸಂವಿಧಾನ ಲಿಖಿತ ಸಂವಿಧಾನ ಅಲಿಖಿತ ಸಂವಿಧಾನ ವಿಕಸಿತ ಸಂವಿಧಾನ ವಿರಚಿತ ಸಂವಿಧಾನ ಈ ವಿವಿಧ ಬಗೆಯ ಸಂವಿಧಾನಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ ಯಾಕೆಂದರೆ ಜಗತ್ತಿನಲ್ಲಿ ಇರುವಂತಹ ರಾಷ್ಟ್ರಗಳು ವಿವಿಧ ಬಗೆಯ ಸರ್ಕಾರಗಳನ್ನು ವಿವಿಧ ಬಗೆಯ ತಮ್ಮದೇ ಆದ ಸಂವಿಧಾನಗಳನ್ನು ಒಳಗೊಂಡಿರುತ್ತವೆ ಅವುಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ ನಾವು ಉದಾಹರಣೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಜೆಗಳು ಯಾವ ಯಾವ ಹಕ್ಕುಗಳನ್ನು ಅಭ್ಯಾಸ ಅನುಭವಿಸುತ್ತಿದ್ದಾರೆ ಎಂಬುದನ್ನು ನಾವು ತಿಳಿಬೇಕಾದರೆ ಅಮೆರಿಕಕ್ಕೆ ಹೋಗಬೇಕಾಗಿಲ್ಲ ಇಲ್ಲಿಯೇ ನಾವು ಅಮೆರಿಕ ಸಂವಿಧಾನವನ್ನು ಅಧ್ಯಯನ ಮಾಡಿದರೆ ಅಲ್ಲಿನ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು ನಾವು ತಿಳ್ಕೋಬಹುದಾಗಿದೆ ಇನ್ನು ರಾಜಕೀಯ ಪಕ್ಷಗಳು ಇವತ್ತಿನ ರಾಜಕಾರಣವನ್ನು ಪಕ್ಷ ರಾಜಕಾರಣ ಅಂತ ಕರಿತೇವೆ ರಾಜಕೀಯ ಪಕ್ಷಗಳನ್ನು ಪ್ರಜಾಪ್ರಭುತ್ವದ ದಲ್ಲಾಳಿಗಳು ಬ್ರೋಕರ್ಸ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ ಹೀಗಾಗಿ ರಾಜಕೀಯ ಪಕ್ಷಗಳ ಸಂಘಟನೆ ಕಾರ್ಯಗಳು ಏಕಪಕ್ಷ ಪದ್ಧತಿ ದ್ವಿಪಕ್ಷ ಪದ್ಧತಿ ಬಹುಪಕ್ಷ ಪದ್ಧತಿಗಳನ್ನು ನಾವು ಇಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ವಿದ್ಯಾರ್ಥಿಗಳೇ ಜಾಗತೀಕರಣದ ಪ್ರಭಾವದಿಂದ ಜಗತ್ತಿನ ದೂರ ದೂರದ ರಾಷ್ಟ್ರಗಳು ತುಂಬ ಹತ್ತಿರಕ್ಕೆ ಬಂದಿವೆ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಅಂತರ ಅವಲಂಬನೆ ಹೆಚ್ಚಾಗುತ್ತಾ ಇದೆ ಯಾವುದೇ ಒಂದು ಘಟನೆ ಜಗತ್ತಿನ ಯಾವುದೇ ಒಂದು ಭಾಗದಲ್ಲಿ ಸಂಭವಿಸಿದರೂ ಕೂಡ ಅದು ಕ್ಷಣಾರ್ಧದಲ್ಲಿ ವಿಶ್ವವ್ಯಾಪಿ ಹರಡುತ್ತದೆ ಇದಕ್ಕೊಂದು ಉದಾಹರಣೆ ಇವತ್ತಿನ COVID-19 ಕಾಯಿಲೆ ಹೀಗಾಗಿ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಯಾವ ಯಾವ ಬಗೆಯ ಸಂಬಂಧಗಳು ಇರಬೇಕು ಆ ಸಂಬಂಧಗಳು ಯಾವ ರೀತಿ ಸುಧಾರಣೆ ಆಗಬೇಕು ಈ ಸಂಬಂಧಗಳನ್ನು ಸುಧಾರಿಸುವುದಕ್ಕಾಗಿಯೇ ಅಂತಾರಾಷ್ಟ್ರೀಯ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸುವುದಕ್ಕಾಗಿಯೇ ವಿಶ್ವಸಂಸ್ಥೆ ಹುಟ್ಟಿತು ಈ ವಿಶ್ವಸಂಸ್ಥೆಯ ಸ್ಥಾಪನೆ ಧ್ಯೇಯೋದ್ದೇಶಗಳು ತತ್ವಗಳು ಅಂಗಗಳು ಹಾಗೂ ಅದು ಇಲ್ಲಿವರೆಗೆ ಕೊಟ್ಟಿರತಕ್ಕಂಥ ಸೇವೆಯನ್ನು ನಾವು ತಿಳಿದುಕೊಳ್ತೇವೆ ರಾಜ್ಯಶಾಸ್ತ್ರದಲ್ಲಿ ಇದಲ್ಲದೆ ಪ್ರಾದೇಶಿಕ ಸಂಸ್ಥೆಗಳಾದಂತಹ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಂಘಟನೆ ಬ್ರಿಕ್ಸ್ ಆಸಿಯನ್ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಕಾಮನ್ವೆಲ್ತ್ ಒಕ್ಕೂಟ ಈ ಮೊದಲಾದ ಪ್ರಾದೇಶಿಕ ಸಂಘಟನೆಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ ಒಟ್ಟಾರೆ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರದ ವ್ಯಾಪ್ತಿ ಬಹಳ ವಿಶಾಲವಾಗಿದೆ ಪ್ರತಿಯೊಂದು ಶುದ್ಧ ವಿಜ್ಞಾನ ಹೊಂದಿರುವಂತೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿಯೂ ಕೂಡ ಎರಡು ವಿಭಾಗಗಳು ಬರುತ್ತವೆ ಒಂದು ಥೆರಾಟಿಕಲ್ ಪೊಲಿಟಿಕಲ್ ಸೈನ್ಸ್ ಸೈದ್ಧಾಂತಿಕ ರಾಜ್ಯಶಾಸ್ತ್ರ ಇನ್ನೊಂದು ಅಪ್ಲೈಡ್ ಪೊಲಿಟಿಕಲ್ ಸೈನ್ಸ್ ಅನ್ವಯಿಕ ರಾಜ್ಯಶಾಸ್ತ್ರ ಹೀಗೆ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ನೋಡಬಹುದು ಇವೆಲ್ಲ 5 ಅಂಕದ ಪ್ರಶ್ನೆಗಳನ್ನು ನಾವು ಬರೆದು ನಿಮ್ಮ ಮೊಬೈಲಿಗೆ ಪೋಸ್ಟ್ ಮಾಡಲಾಗಿದೆ ಎಲ್ಲವನ್ನು ಸರಿಯಾಗಿ ಬರೆದುಕೊಂಡು
ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಮುಂದಿನ ಅವಧಿಯಲ್ಲಿ ನಾವು ಎರಡನೇ ಅಧ್ಯಾಯದಲ್ಲಿ ಬರುವಂತ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ. ಎಲ್ಲರಿಗೂ ಧನ್ಯವಾದ.